subscribe to our channel and press the bell button for latest educational videos. ನಾನು ಇವತ್ತೊಂದು ಕಥೆಯನ್ನು ಹೇಳ್ತೇನೆ. ಕಥೆ ನೀವು ತುಂಬಾ ಕಥೆಯನ್ನು ಕೇಳಿರ್ತೀರಿ. ಕೃಷ್ಣನ ಕಥೆ, ಕರ್ಣನ ಕಥೆ, ಕಂಸನ ಕಥೆ, ಕುಚೇಲನ ಕಥೆ, ಹೀಗೆ ಮಹಾಭಾರತದ ಕಥೆಗಳನ್ನ, ರಾಮಾಯಣದ ಕಥೆಗಳನ್ನ ತುಂಬಾ ಕೇಳಿರ್ತೀರಿ. ಆದ್ರೆ ನಾನು ಇವತ್ತು ಹೇಳಕ್ಕೆ ಹೊರಟಿರೋ ಕಥೆ ಬರೀ ಕಥೆ ಅಲ್ಲ, ಇದು ನಿಮ್ಮ ಬದುಕನ್ನ ಬದಲಿಸುವ ಕಥೆ. ಹಾಗಿದ್ರೆ ಏನಾಗತ್ತೆ, ಏನಾ ಕಥೆಯ ವಿಶೇಷ ಅಂತಂದ್ರೆ, ಕತೆ ಹೇಳೋದಕ್ಕೆ ನಾನು ರೆಡಿ ಇದ್ದೀನಿ, ಕತೆ ಕೇಳೋದಕ್ಕೆ ನೀವೆಲ್ಲ ರೆಡಿ ಇದ್ದೀರಾ? ಒಂದು ದಿನ ಏನಾಗ್ತದೆ, ಕರ್ಣ ಸುಯೋಧನನ ಆಸ್ಥಾನ ಬರ್ತಾನೆ. ದಿನ ಬರ್ತಿರ್ತಾನೆ, ಇವತ್ತು ವಿಶೇಷವಾಗಿ ಇವನು ಬರ್ತಾನೆ. ಬಂದಾಗ ಆಸ್ಥಾನದಲ್ಲಿ ಯಾರೂ ಇರಲ್ಲ. ಯಾರೂ ಇಲ್ವಲ್ಲಪ್ಪ ಅಂತ ಹೇಳಿ ಯಾರಿರ್ಬೋದು ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದಾಗ ಸುಯೋಧನನ ಹೆಂಡತಿ ಭಾನುಮತಿ ಅರಮನೆಯ ಆಸ್ಥಾನದಲ್ಲಿ ಕೂತಿರ್ತಾರೆ. ಅವಾಗ ಇವನು ಕೇಳ್ತಾನೆ, ಎಲ್ಲಿ ನನ್ನ ಮಿತ್ರ ಅಂತ ಕೇಳಿದಾಗ ಕರ್ಣನಿಗೆ ಭಾನುಮತಿ ಹೇಳ್ತಾಳೆ, ಇಲ್ಲ ನಿನ್ನ ಮಿತ್ರ ಹೊರಗಡೆ ಎಲ್ಲೋ ಹೋಗಿದ್ದಾರೆ, ಎಲ್ಲಾ ಭಟರನ್ನ ಕರ್ಕೊಂಡು ಹೋಗಿದ್ದಾರೆ, ಆಸ್ಥಾನದಲ್ಲಿ ಅರಮನೆಯಲ್ಲಿ ಯಾರೂ ಇಲ್ಲ, ಸದ್ಯಕ್ಕೆ ನೀನು ಮತ್ತು ನಾನು ಮಾತ್ರ. ಅವಾಗ ಕರ್ಣ ಹೇಳ್ತಾನೆ, ಸರಿ ಹಾಗಿದ್ರೆ ಅವನು ಬಂದ ನಂತರ ನಾನು ಬರ್ತೇನೆ, ಮತ್ತೆ ಅಲ್ಲಿವರೆಗೂ ನೀವೇನ್ ಮಾಡ್ತೀರಿ ಅಂತ ಕೇಳ್ತಾರೆ. ಅವಾಗ ಭಾನುಮತಿ ಹೇಳ್ತಾಳೆ, ಸದ್ಯಕ್ಕಂತೂ ಇಲ್ಲಿ ಯಾರೂ ಇಲ್ಲ ದಾಸಿಯರನ್ನ ಬಿಟ್ರೆ. ಈಗ ಆಸ್ಥಾನದಲ್ಲಿ ರಕ್ಷಣೆಗೆ ಜೊತೆಗೆ ಪರಿಚಿತ್ರು ಅಂತ ಇರೋದು ನೀನೊಬ್ನೇ, ಹೋಗ್ಬೇಡ, ಅವ್ರು ಬರೋವರೆಗೂ ವೇಟ್ ಮಾಡು, ಆಮೇಲೆ ಅವರೊಟ್ಟಿಗೆ ನಿನ್ನ ಮಾತುಗಳನ್ನು ಮುಗಿಸ್ಕೊಂಡು ಹೋಗ್ಬಹುದು ಅಂತ ಹೇಳ್ತಾರೆ. ಅವಾಗ ಕರ್ಣ ಹೇಳ್ತಾನೆ, ಇಲ್ಲ ಬೇಡ, ನಾನು ಹೋಗ್ತಾನೆ, ಅವನು ಬಂದಾದ್ಮೇಲೆ ನಾನು ಬರ್ತಾನೆ ಅಂತ ಹೇಳ್ತಾರೆ. ಅವಾಗ ಭಾನುಮತಿ ಹೇಳ್ತಾಳೆ, ಹೇಗೂ ನನಗೆ ಬೇಜಾರಾಗ್ತದೆ, ಯಾಕೆ ನಿನ್ನ ಗೆಳೆಯ ನಿನ್ನ ಪಗಡೆ ಆಟದಲ್ಲಿ ಯುದ್ಧದಲ್ಲಿ ಎಲ್ಲದರಲ್ಲೂ ಪ್ರವೀಣ ಅಂತ ಹೇಳಿದಾನೆ, ಹಾಗಿದ್ರೆ ನೀನು ಯಾಕೆ ನನ್ನ ಪಗಡೆ ಆಟದಲ್ಲಿ ಸೋಲಿಸಬಾರದು, ನಿನ್ನ ಪ್ರಾವೀಣ್ಯವನ್ನ ಪಗಡೆ ಆಟದಲ್ಲಿ ನೀನ್ ಯಾಕೆ ನಾನು ತೋರಿಸಬಾರದು ಅಂತ ಹೇಳಿದಾಗ ಕರ್ಣ ಸರಿ ಅಂತ ಹೇಳಿ ಪಗಡೆ ಆಟಕ್ಕೆ ಕುಳಿತುಕೊಳ್ತಾನೆ. ಈಗೇನಾಗ್ತದೆ ಅಂದ್ರೆ ಪಗಡೆ ಆಟ ಪ್ರಾರಂಭ ಆಗುತ್ತೆ. ಆಸ್ಥಾನದಲ್ಲಿ ಒಂದು ಭಾನುಮತಿ ಬಿಟ್ರೆ ಕರ್ಣ ಇಬ್ರೆ ಏಕಾಂತದಲ್ಲಿ ಪಗಡೆ ಆಟವನ್ನ ಆಡೋಕೆ ಶುರು ಮಾಡ್ಕೊಂಡ್ರು. ಪಗಡೆ ಆಟ ಆಡ್ತಾ ಆಡ್ತಾ ಏನಾಗ್ತದೆ, ಪಗಡೆ ಆಟವನ್ನ ಸುಮ್ಮನೆ ಆಡೋದು ಬೇಡ, ಏನಾದ್ರೂ ಒಂದು ಬೆಟ್ ಕಟ್ಟೋಣ ಅಂತ ಹೇಳ್ತಾರೆ. ಅವಾಗ ಸರಿ ಹಾಗಿದ್ರೆ ಅಂತ ಶುರು ಮಾಡ್ತಾರೆ. ಕರ್ಣ ಉಂಗುರವನ್ನ ಇಡ್ತಾನೆ, ಭಾನುಮತಿ ಇನ್ನೊಂದೇನೋ ವಸ್ತುವನ್ನ ಇಡ್ತಾರೆ. ಹೀಗೆ ಪ್ರತಿಯೊಂದು ಆಟಕ್ಕೂ ಒಂದು ಬೆಟ್ ಅಂತ ಏನೋ ಒಂದೊಂದೊಂದೊಂದ ಇಟ್ಕೊಂತ ಶುರು ಆಗ್ತದೆ. ಆಮೇಲೆ ಕೊನೆಯ ಆಟದಲ್ಲಿ ಭಾನುಮತಿ ಸುಯೋಧನ ಕೊಡಿಸಿದ ಮುತ್ತಿನ ಹಾರವನ್ನ ಬೆಟ್ಟಿಗೆ ಇಡ್ತಾಳೆ. ಅದಾದ ನಂತರ ಆಟ ಶುರು ಆಗ್ತದೆ. ಅವಾಗ ಕರ್ಣ ಆಟವನ್ನ ಕರ್ಣ ಆಟವನ್ನ ಗೆದ್ದ ನಂತರ ಭಾನುಮತಿ ಹೇಳ್ತಾಳೆ, ಇಲ್ಲ ನಾನು ಈ ನೆಕ್ಲೆಸ್ ಅನ್ನ ಕೊಡಲ್ಲ, ಯಾಕಂದ್ರೆ ಇದನ್ನ ನಿನ್ನ ಪ್ರಾಣಮಿತ್ರ ಸುಯೋಧನ ನನಗೆ ಗಿಫ್ಟ್ ಕೊಟ್ಟಿದ್ದು, ನಾನು ಇದನ್ನ ಕೊಡಲ್ಲ ಅಂದಾಗ ಒಂದು ಏನ್ ಹೇಳ್ತಾರೆ, ವ್ಯವಹಾರಿಕವಾಗಿಯೋ ಅಥವಾ ಗೆಳೆತನದ ಅಸಲಿಗೆಯಿಂದನೂ ನಾನು ಇದನ್ನ ಬಿಡಲ್ಲ ಅಂತ ಮಾತುಕತೆ ಆಗ್ತದೆ. ಮಾತು ಜೋರಾದಾಗ ಏನಾಗ್ತದೆ, ಕರ್ಣ ನಾನು ಈ ಮುತ್ತಿನ ಸರವನ್ನ ಬಿಡಲ್ಲ, ಯಾಕಂದ್ರೆ ನಾನು ಗೆದ್ದಿದ್ದು ಅಂತ ಹೇಳಿ ಆಕೆಯ ಕುತ್ತಿಗೆಗೆ ಕೈ ಹಾಕ್ತಾರೆ. ಕುತ್ತಿಗೆಗೆ ಕೈ ಹಾಕಿದಾಗ ಮುತ್ತಿನ ಸರ ಕೀಳೋ ಅವಸರದಲ್ಲಿ ಆಕೆಯ ಸೆರಗು ಸಹ ಇವನ ಕೈಗೆ ಬರ್ತದೆ. ಸೆರಗು ಇತನ ಕೈಗೆ ಬಂತು, ಅದೇ ಸಮಯಕ್ಕೆ ಸುಯೋಧನನ ಎಂಟ್ರಿ ಆಗ್ತದೆ. ಹಾಗಿದ್ರೆ ನೀವು ಸುಯೋಧನನ ಜಾತದಲ್ಲಿದ್ರೆ ಏನ್ ಮಾಡ್ತಿದ್ರಿ, ನಿಮ್ಮ ತಲೆಯಲ್ಲಿ ಏನೆಲ್ಲ ವಿಚಾರಗಳು ಬರ್ತಿದ್ರು? ಅಫ್ಕೋರ್ಸ್ ನೀವು ಯೋಚನೆ ಮಾಡ್ತಿರ್ಬೋದಲ್ಲ, ಆಕೆನ ನಿಂತ ಜಾಗದಲ್ಲಿಯೇ ಕೆನ್ನೆ ಮೇಲೆ ನಾಲ್ಕು ಬಾರಿಸಿ ಈ ಆಸ್ಥಾನದಿಂದ ಹೊರಗೆ ಹಾಕ್ತದೆ ಅಂತ, ಅವನನ್ನ ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಶೇಮ್ ಆಗ್ತದೆ ಅಂತ ಹೇಳ್ತಿದ್ರೆ, ಛೀ, ನಾನು ಕೊಟ್ಟ ಯೋಗ್ಯತೆ ಅವನಿಗೆ ಕೊಟ್ಟ ಕೆಲಸಗಳಿಗೆ ಅವನ್ ನನಗೆ ಇಂಥದ್ದನ್ನು ಮಾಡಿದ್ದ ಅಂತ ನನಗೆ ಶೇಮ್ ಆಗ್ತಿತ್ತು ಅಂತಿದ್ರಿ. ಆದ್ರೆ ಸುಯೋಧನ ಇದು ಯಾವುದನ್ನು ಯೋಚನೆ ಮಾಡಿ, ಹಾಗಾದ್ರೆ ಏನ್ ಯೋಚನೆ ಮಾಡ್ದ, ಅವನೇನ್ ಹೇಳ್ದ, ಅವನ ಉತ್ತರ ಏನಿರ್ಬೋದು ಅಂತ ಕೇಳ್ತಾ ಇದ್ದೀರಾ? ಯಾಕೆ ಅವರಿಬ್ಬರ ಗೆಳೆತನ ಇಲ್ಲಿವರೆಗೂ ಫೇಮಸ್ ಆಗಿದೆ, ಅವರಿಬ್ಬರು ಅಂದ್ರೆ ಗೆಳೆತನಕ್ಕೆ ಮಾದರಿ ಆಗಿದ್ದಾರೆ ಅಂದ್ರೆ ನಾವು ಯೋಚನೆ ಮಾಡಿದ ರೀತಿಯಲ್ಲಿ ಅವನು ಯೋಚನೆ ಮಾಡಲಿಲ್ಲ. ಕೆಳಗಡೆ ಮುತ್ತುಗಳು ಬಿದ್ದಿದ್ವು, ಅವರಿಬ್ಬರು ಕುಳಿತ ಜಾಗದಲ್ಲಿ ಪಗಡೆಯ ಮನೆ ಇತ್ತು. ಅವನು ಯೋಚನೆ ಮಾಡ್ದ, ಇವಳು ಆ ಮುತ್ತಿನ ಹಾರವನ್ನ ಪಗಡೆಯಲ್ಲಿ ಸುದ್ದಿದ್ದಾಳೆ, ಕಾರಣ ನನ್ನ ಗೆಳೆಯ ಆ ಮುತ್ತಿನ ಹಾರವನ್ನ ಕೀಳಕ್ಕೆ ಹೋಗಿದ್ದಾನೆ. ಇದನ್ನೆಲ್ಲ ಯೋಚನೆ ಮಾಡಿದ ಸುಯೋಧನ ಏನ್ ಕೇಳಿದಾಗ, ಮುತ್ತುಗಳನ್ನ ಆಯ್ದು ಕೊಡಲೇ ಗೆಳೆಯ ಅಂತ ಕೇಳಿದ. ಅಂದ್ರೆ ಕೆಳಗೆ ಬಿದ್ದಿರೋ ಮುತ್ತುಗಳನ್ನ ಆಯ್ದು ನಿನಗೆ ಕೊಡ್ಲ, ಅಂದ್ರೆ ಅದನ್ನ ಗೆದ್ದಿರೋ ನೀನು ನನ್ನ ಹೆಂಡತಿ, ಅದನ್ನ ನಿನಗೆ ಕೊಡಲ್ಲ ಅಂತ ನಕಾರ ಮಾಡಿದ್ದಾಳೆ. ಆ ಬರದಲ್ಲಿ ನೀನು ಮುತ್ತಿನ ಸರವನ್ನ ತೆಗೆದುಕೊಂಡು ತಗಬೇಕು ಅಂತ ಹೋಗುವಾಗ ನಿನ್ನ ಕೈ ಸರಿಗೆ ತಾಕಿರಬಹುದು ಅನ್ನೋದ. ಈ ಕಥೆನ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ,
ನಿಮ್ಮ ತಂದೆ ತಾಯಿ ಕೂಡ ನಿಮ್ಮ ಮೇಲೆ ಸುಯೋಧನ ಕಳ್ಳನ ಮೇಲೆ ಇಟ್ಟಂತಹ ನಂಬಿಕೆಯನ್ನೇ ಇಟ್ಟಿದ್ದಾರೆ. ಈಗ ನಿಮಗೆ ಇರುವ ಅವಕಾಶ, ನಿಮಗೆ ಸಿಕ್ಕಿರುವ ಸ್ವಾತಂತ್ರ್ಯ, ನಿಮ್ಮ ಫೋನು, ನಿಮಗೆ ಸಿಗುವ ಎಂಟರ್ಟೈನ್ಮೆಂಟು ಮತ್ತು ನೀವಿರುವ ಸಿಟಿ, ಅದು ಯಾವುದು ಅವರ ನಂಬಿಕೆಯನ್ನ ಕೆಡಿಸಬಾರ್ದು. ಯೋಚನೆ ಮಾಡಿ, ನೀವು ಕಳ್ಳ ಆಗ್ತಿರೋ, ಸುಯೋಧನನಾಗ್ತಿರೋ, ಅಥವಾ ನಿಮಗೆ ಕೊಟ್ಟ ಅವಕಾಶವನ್ನ ಕೆಡಿಸ್ಕೊಂಡು ನೀವು ಸಹ ಮುಂದೊಂದಿನ ಮಾದರಿ ಆಗಬಹುದು, ಆ ಅವಕಾಶವನ್ನ ಕಳ್ಕೋತೀರ. ನಂಬಿಕೆ ಅಂದ್ರೆ ಅದು. ನಿಮ್ಮ ಅಪ್ಪ ಅಮ್ಮ ಕೂಡ ಕಳ್ಳನ ಮೇಲೆ ಸುಯೋಧನ ಇಟ್ಟ ನಂಬಿಕೆಯ ಅಪಾರವಾದ ಭಾಗವನ್ನ ನಿಮ್ಮ ಮೇಲೆ ಇರಿಸಿದ್ದಾರೆ. ಆ ನಂಬಿಕೆ ವಿಶ್ವಾಸವನ್ನ ಉಳಿಸ್ಕೊಳ್ಳುವ ಪ್ರಯತ್ನವನ್ನ ಸದಾ ಮಾಡಿ ಮಾಡ್ತಾ ಇದೆ. ಹೀಗೊಂದು ದಿನ ನಾವೀಗ ಕಳ್ಳ ಮತ್ತು ಸುಯೋಧನನ ಕಥೆಯನ್ನ ಹೇಳಿದ ಹಾಗೆ ಯಾಕೆ ನಿಮ್ಮ ಕಥೆಯನ್ನು ಜನ ಹೇಳಬಾರ್ದು? ಆ ರೀತಿ ಮಾದರಿಯ ಕೆಲಸವನ್ನು ಮಾಡಿ ನೀವು ಕೂಡ ಮಾದರಿಯಾಗಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.